ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸುಭಾಷ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ರಾಮ ಮಂದಿರದಲ್ಲಿ ನಡೆಯುವಂಥ ಪ್ರಾಣ ಪ್ರತಿಷ್ಠೆ ಬಗ್ಗೆ ಮಾತಾಡೋಣ. ಈ ವಿಡಿಯೋದಲ್ಲಿ ಕೆಲವ್ರಿಗಿರುವಂಥ ಕನ್ಫ್ಯೂಷನ್ಸ್ನೆಲ್ಲ ಇದರಲ್ಲಿ ಕನ್ಫ್ಯೂಸನ್ಸ್ಗೆ ಕ್ಲಾರಿಟಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ್ಯಾವ ವಿಷಯ ಅಂತ ಅಂದರೆ, ಮೊದಲನೇದಾಗಿ ಇಲ್ಲಿ ಪ್ರಾಣ ಪ್ರತಿಷ್ಠೆ ಅಂದರೆ ಏನು, ಟೆಂಪಲ್ ಓಪನಿಂಗಾ ಅನ್ನೋವಂಥ ಕ್ವಶನ್ ಇದೆ. ಪ್ಲಸ್ ಶಂಕರಾಚಾರ್ಯರೆಲ್ಲ ಕೆಲವರು ಅಪೋಸ್ ಮಾಡ್ತಾರಲ್ಲ, ಇದರಲ್ಲಿರೋ ಮ್ಯಾಟ್ರ್ ಏನು ಅಂತೇಳಿ ಕೇಳ್ತಾ ಇದ್ದಾರೆ. ಇದೆಲ್ಲಕ್ಕೂ ಕೂಡ ಈ ಒಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ, ನಿಮಗೆಲ್ಲ ವಿಡಿಯೋಸು ಮರಿದೆ ಬರ್ತಾ ಇರುತ್ತೆ. ಓಕೆ, ಈಗ ರಾಮ ಮಂದಿರ. ಸೊ ರಾಮ ಮಂದಿರ ಕಟ್ತಾ ಇದ್ದಾರೆ ಬೃಹದಾಕಾರವಾಗಿ ಅಯೋಧ್ಯೆಯಲ್ಲಿ, ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಈಗ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಇದು ಓಪನಿಂಗಾ ಅಂತೇಳಿ ಕೆಲವರಿಗೆ ಕ್ವಶನ್ ಇರುತ್ತೆ. ಟೆಂಪಲ್ ಓಪನಿಂಗ್ ಇದಲ್ಲ, ಅದನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ. ಅದಕ್ಕೆ ಕಾರಣ ಏನು ಅಂದ್ರೆ, ಯಾವುದೇ ಒಂದು ಟೆಂಪಲ್ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ಅದಕ್ಕೆ ಕುಂಭಾಭಿಷೇಕ ಅಂತ ಮಾಡ್ತಾರೆ. ಉದಾಹರಣೆಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ನೀವು ನೋಡೋದಾದ್ರೆ ದೇವಸ್ಥಾನದಲ್ಲಿ ಕೆಲವು ವಿಷಯಗಳು ಇರುತ್ತೆ. ಅದೇನು ಅಂದ್ರೆ, ಮೂಲದಲ್ಲಿ ಇರುವಂಥದ್ದು ಅಂದ್ರೆ ಒಂದು ಸೆಂಟರ್ ಆಫ್ ದ ಟೆಂಪಲ್ ಅಲ್ಲಿ ಗರ್ಭಗೃಹ ಅಂತ ಇರುತ್ತೆ, ಅದ್ರ ಮೇಲಿರೋದು ವಿಮಾನ, ಟೆಂಪಲ್ನ ಎಂಟ್ರೆನ್ಸ್ ಅಲ್ಲಿ ಇರುವಂಥದ್ದು ಗೋಪುರ. ಇದು ಮೂರುವೇ ತುಂಬಾನೇ ಇಂಪಾರ್ಟೆಂಟು. ಅದ್ರ ಜೊತೆಗೆ ಎರಡು ವಿಷಯ, ಒಂದು ಉತ್ಸವ ಮೂರ್ತಿ, ಇನ್ನೊಂದು ಮೂಲ ವಿಗ್ರಹ. ಇದೆರಡು ಕೂಡ ಒಂದು ಟೆಂಪಲ್ಗೆ ಯಾವಾಗಲೂ ಇಂಪಾರ್ಟೆಂಟು. ಇದರಲ್ಲಿ ವಿಮಾನದಲ್ಲೂ ಆ ಎಂಟ್ರೆನ್ಸ್ ಗೋಪುರದಲ್ಲೂ ಕುಂಭಾಭಿಷೇಕ ಟೈಮಲ್ಲಿ ಆ ಕಳಶಗಳಿಗೆ ಕೆಲವು ಶಕ್ತಿಯನ್ನ ಕೊಡ್ತಾರೆ. ಇದ್ರ ಮೂಲಕ ಗರ್ಭಗೃಹದಲ್ಲೂ ಕೆಲವು ಆಚಾರ ವಿಚಾರಗಳೆಲ್ಲ ನಡೆಯುತ್ತೆ. ಅದ್ರ ಮೂಲಕನೇ ಒಂದು ಟೆಂಪಲ್ಗಿರುವಂಥ ಎನರ್ಜಿನ ಇನ್ನೂ ಹೆಚ್ಚಾಗಿ ಕ್ರಿಯೇಟ್ ಮಾಡ್ತಾರೆ. ಕಂಪ್ಲೀಟ್ ಒಂದು ಟೆಂಪಲ್ ಆ ಟೆಂಪಲ್ಗೆ ಒಂದು ರೀ ಎನರ್ಜಿನ, ಒಂದು ರೀ ಎಲೆಕ್ಟ್ರಿಫಿಕೇಶನ್ ಥರ, ಒಂದು ಕತ್ಲಾಗಿದ್ದ ಕೋಣೆಯಲ್ಲಿ ಕಂಪ್ಲೀಟಾಗಿ ಹೊಸ್ದಾಗ ಒಂದು ವೈರ್ ಲೈನ್ ಎಲ್ಲ ಹಾಕಿ ನೀನು ಕರೆಂಟ್ನ ಕೊಟ್ಟರೆ ಹೆಂಗಿರುತ್ತೆ ಆ ಥರ, ಅದಕ್ಕೆ ಎನರ್ಜಿ ಬೂಸ್ಟರ್ ಆಗಿ ಒಂದು ಮತ್ತೆ ಎನರ್ಜಿನ ರಿಟರ್ನ್ ಮಾಡ್ಕೊಂಬಂದಂಗೆ ಆ ಟೆಂಪಲಿಗೆ ಮಾಡೋ ಕುಂಭಾಭಿಷೇಕ. ಇದೇನೆ ಒಂದು ಟೆಂಪಲ್ ಓಪನ್ ಆಗುವಾಗಲೂ ಕೂಡ ಈ ರೀತಿ ಕೆಲವು ಸಂಪ್ರದಾಯಗಳನ್ನ ಅವರು ಮಾಡ್ಕೊಂಬರ್ತಾರೆ. ಓಕೆ, ಈಗ ಮಾಡ್ತಿರೋದು ಪ್ರಾಣ ಪ್ರತಿಷ್ಠೆ. ಈ ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಅಂತ ಹೇಳು ಅಂತ ನೀವು ಕೇಳ್ತೀರಾ ಅಲ್ವಾ. ಈ ಪ್ರಾಣ ಪ್ರತಿಷ್ಠೆ ಅಂದರೆ ಏನು ಇಲ್ಲ, ಆ ಟೆಂಪಲಲ್ಲಿರುವಂಥ ಮೂಲ ವಿಗ್ರಹ ಅಥವಾ ಉತ್ಸವ ಮೂರ್ತಿ ಈ ರೀತಿ ಇರುವಂಥವ್ರಿಗೆ ಪ್ರಾಣನ ಕೊಡ್ತಾರೆ. ಅಂದರೆ ಅಲ್ಲಿವರೆಗೂ ಕೂಡ ಒಬ್ಬ ಕೆತ್ತನೆ ಮಾಡ್ತಿರೋರು ಕೆತ್ತನೆ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನೇ ಡಿಸೈನ್ ಬೇಕು ಎಲ್ಲದನ್ನು ಕೆತ್ತನೆ ಮಾಡಿರ್ತಾರೆ. ಅಲ್ಲಿವರೆಗೂ ಕೂಡ ಅದೊಂದು ಜಸ್ಟ್ ಒಂದು ಸ್ಟೋನ್, ಅದು ಏನೇ ಆಕೃತಿ ಮಾಡಿದ್ರು ಅದು ಒಂದು ಕಲ್ಲಾಗೇ ಇರುತ್ತೆ ಹೊರತು ಅದನ್ನು ಅಫಿಷಿಯಲ್ ಆಗಿ ಯಾವ ದೇವಸ್ಥಾನದಲ್ಲೂ ದೇವರು ಅಂತ ತಗೊಂಡೋಗಲ್ಲ. ಅದಕ್ಕೆ ಆಗಿರುವಂಥ ಸರ್ಟೈನ್ ಯಂತ್ರ, ತಂತ್ರ, ಮಂತ್ರ ಇದೆಲ್ಲದನ್ನು ಕೂಡ ಮಾಡ್ತಾರೆ. ಇದೆಲ್ಲವೂ ಕೂಡ ಸರಿಯಾದ ಪ್ರೋಸೆಸ್ನಲ್ಲಿ ಮಾಡಿ ಅದು ಅದಕ್ಕೆ ಬೇಕಿರುವಂಥ ಅಭಿಷೇಕಗಳು, ಅದಕ್ಕೆ ಆಗಿರುವಂಥ ಸರ್ಟೈನ್ ಡಿವೈನ್ ಪ್ಲೇಸಸ್ಸಿಂದ ನೀರನ್ನು ತೊಗೊಂಬರೋದು, ಮಣ್ಣನ್ನು ತೊಗೊಂಬರೋದು, ಕೆಲವೊಂದು ಪ್ರಸಾದಗಳನ್ನ ತೊಗೊಂಬಂದು ಕೆಲವೊಂದು ಅರ್ಚನೆಗಳನ್ನೆಲ್ಲ ಮಾಡಿ ಅದ್ರ ಸುತ್ತ ಇರುವಂಥ ಕೆಲವು ವೈದಿಕ ವಿಧಿವಿಧಾನಗಳನ್ನೆಲ್ಲ ಮಾಡಿ ಅಫಿಷಿಯಲ್ ಆಗಿ ಅದಕ್ಕೊಂದು ಪ್ರಾಣ ಪ್ರತಿಷ್ಠೆ, ಒಂದು ಪ್ರಾಣನ ಕೊಡುವಂಥ ಒಂದು ಸೆರೆಮನಿನ ಮಾಡ್ತಾರೆ. ಈಗ ಮಾಡ್ತಿರುವಂಥದ್ದು ಆ ಥರದ ಒಂದು ಸೆರೆಮನಿ ಇದು, ಆ ಒಂದು ಐಡಲಿಗೆ ಮಾತ್ರ. ಓಕೆ, ಈಗ ನಿಮಗಿದು ಕ್ಲಾರಿಟಿ ಸಿಕ್ತು ಅನಿಸುತ್ತೆ. ಮತ್ತು ಎಲ್ಲರೂ ದೇವಸ್ಥಾನನೇ ಓಪನ್ ಅಂತವರಲ್ಲ, ಇದೇನು ಅಂತ ಅಂದರೆ ದೇವಸ್ಥಾನ ಓಪನ್ ಇಲ್ಲ, ಇದನ್ನು ನೀವು ಅರ್ಥ ಮಾಡ್ಕೊಳ್ರಿ. ಹಂಗಾದರೆ ದೇವಸ್ಥಾನ ಯಾವಾಗ ಓಪನ್ ಆಗುತ್ತೆ? ಇವ್ರು ಹೇಳ್ತಾ ಇದ್ರಲ್ಲ ಕಂಪ್ಲೀಟ್ ಆಗಿಲ್ಲ ದೇವಸ್ಥಾನ ಅಂತೇಳಿ, ಇದು ನಿಜಾನಾ ಅಂತ ಕೇಳಿದ್ರೆ ಅಫ್ಕೋರ್ಸ್. ಯಾಕೆ ಅಂತ ಅಂದರೆ ಆ ದೇವಸ್ಥಾನ ಕಂಪ್ಲೀಟ್ ಆಗಿ 2-3 ಫ್ಲೋರ್ವರೆಗೂ ಕೂಡ ಅದಕ್ಕೆ ಟೆಂಪಲ್ ಸ್ಟ್ರಕ್ಚರ್ ಇರುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ ನಾನು ಮೊದಲೇ ಹೇಳಿದೆ, ಗೋಪುರ ಅನ್ನೋದು ಭಾಳ ಇಂಪಾರ್ಟೆಂಟು. ಅದು ಟೆಂಪಲ್ನ ಎಂಟ್ರೆನ್ಸಲ್ಲೂ ಇರುತ್ತೆ, ಎಕ್ಸಿಟಲ್ಲೂ ಇರುತ್ತೆ. ಆದರೆ ನಾರ್ತ್ ಇಂಡಿಯಾದಲ್ಲಿ ಆ ರೀತಿ ವಸತಿಗಳಿಲ್ಲ. ಯಾಕೆಂದರೆ ಹೊರಗಡೆಯಿಂದ ಅಟ್ಯಾಕ್ಸು ಕನ್ಸಿಸ್ಟೆಂಟಾಗಿ ಆಗ್ತಾ ಇದ್ದಿದ್ದರಿಂದ ಒಂದು ಕಾಲದಲ್ಲಿ ಅಲ್ಲೂ ಕೂಡ ಔಟ್ಸೈಡ್ ಗೋಪುರಗಳು ಅನ್ನೋವಂಥ ರೀತಿಯ ಸ್ಟ್ರಕ್ಚರ್ಸ್ ಇದ್ವು. ಆದರೆ ಕ್ರಮೇಣ ಹೊರಗಡೆಯಿಂದ ಬಂದವರು ಅಟ್ಯಾಕ್ಸ್ ಮಾಡಿದ್ರಿಂದಾಗಿ ಹಲವಾರು ಟೆಂಪಲ್ಸ್ ಬಿದ್ದೋಗಿದ್ರಿಂದಾಗಿ ಆ ಮೇನ್ ವಿಗ್ರಹ ಏನಿರುತ್ತೆ, ಆ ಒಂದು ಗರ್ಭಗೃಹ ಏನಿರುತ್ತೆ, ಅದ್ರ ಮೇಲ್ಗಡೆ ಇರುವಂಥ ಟೆಂಪಲ್ನಲ್ಲಿ ಅವರು ಅಂದರೆ ಅದ್ರ ಮೇಲ್ಗಡೆ ಇರೋ ಸ್ಟ್ರಕ್ಚರಲ್ಲಿ ಶಿಖರ ಅನ್ನೋವಂಥದ್ದನ್ನ ಅವ್ನು ತೊಗೊಂಬಂದರು. ಈ ನಾಗರ ಶೈಲಿ ಟೆಂಪಲ್ಸಲ್ಲಿ ಇದು ಹೆಚ್ಚಾಗಿ ಪ್ರಸಿದ್ಧಿ. ನೀವು ನಾರ್ತ್ ಇಂಡಿಯಾಗೆ ಹೋದರೆ ನಾಗರ ಶೈಲಿಯಲ್ಲಿ ಇರುತ್ತೆ. ಕಾರಣ ಏನು ಅಂದರೆ ಬೇಗ ಅದನ್ನು ಕಟ್ಬೋದು ಆ ಥರ ಟೆಂಪಲ್ಸ್ನ. ಅದಕ್ಕೆ ಕಾರಣ ಕನ್ಸಿಸ್ಟೆಂಟಾಗಿ ಭಾಳ ವರ್ಷ ಅಲ್ಲಿ ಪರಕೀಯರ ಜೊತೆ ಯುದ್ಧ ಆಗ್ತಾ ಇದ್ದಿದ್ದರಿಂದಾಗಿ ಟೆಂಪಲ್ಸ್ ಮೇಲೆ ಅಟ್ಯಾಕ್ಸ್ ಜಾಸ್ತಿ ಆಗ್ತಿದ್ದರಿಂದಾಗಿ ಅವರಿಗೆ ಬೇಗ ಕಟ್ಟೋದಕ್ಕೆ ಇದ್ದಿದ್ದಂಥ ಒಂದು ಸ್ಟ್ರಕ್ಚರ್ ಯಾವುದು ಅಂದರೆ ನಾಗರ ಶೈಲಿಲಿ. ಹೀಗಾಗಿ ಅದ್ರ ಟೆಂಪಲ್ ಗರ್ಭಗೃಹ ಇರೋದ್ರ ಮೇಲ್ಗಡೆನೆ ಶಿಖರ ಅಂತೇಳಿ ಒಂದನ್ನು ಮಾಡ್ತಾರೆ. ಆ ಶಿಖರ ಆ ಟೆಂಪಲಲ್ಲಿ ಭಾಳ ಇಂಪಾರ್ಟೆಂಟು. ಕುಂಭಾಭಿಷೇಕ ಎಲ್ಲ ಅಲ್ಲೇ ನಡೆಯುತ್ತೆ ಮೇಲ್ಗಡೆ. ಈ ರಾಮ್ ಟೆಂಪಲಿಗೆ ಮಾಡಿರುವಂಥದ್ದು 2-3 ಫ್ಲೋರ್ ಅವರು ಪ್ಲಾನ್ ಹಾಕಿದ್ದಾರೆ. ನೀವು ಆ ಸ್ಟ್ರಕ್ಚರ್ ಒಂದು ಡೆಮೋ ಮಾಡಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಮೂರು ಇದು ಮುಗಿದಿದೆಯಾ ಅಂದರೆ ಅಲ್ಲಿ ಇನ್ನೂ ಕೂಡ ಕೆಲವು ವರ್ಕ್ಸ್ ಇನ್ನು ಪೆಂಡಿಂಗ್ ಇದೆ ಅಂತ ಮಾಹಿತಿಗಳು ಬರ್ತಾ ಇದೆ.
ಅದೇ ರೀತಿ ಆ ಟೆಂಪಲ್ನ ಓವರ್ ಆಲ್ ಸ್ಟ್ರಕ್ಚರ್ ತುಂಬಾ ದೊಡ್ಡದು, ಅದರ ಲೆಂತ್ ಎಲ್ಲವೂ ಇರೋದ್ರಿಂದ ಆ ದೇವಸ್ಥಾನದೊಳಗೆ ಮಿನಿ ಮಿನಿ ದೇವಸ್ಥಾನ, ಸಣ್ಣ ಸಣ್ಣ ದೇವಸ್ಥಾನಗಳು, ಸಣ್ಣ ಸಣ್ಣ ಅಮ್ಮನವರ ದೇವಸ್ಥಾನಗಳು, ತುಂಬ ಇಂಪಾರ್ಟೆಂಟ್ ಆಗಿರೋ ಕೆಲವು ಶಿವ ವಿಷ್ಣು ಸಣ್ಣ ಸಣ್ಣ ದೇವರುಗಳಿಗೆಲ್ಲ ಕೂಡ ಸಣ್ಣ ಸಣ್ಣ ದೇವಸ್ಥಾನಗಳನ್ನ ಒಳಗಡೆ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಇನ್ನೂ ಕೂಡ ಕೆಲವೊಂದು ಕಡೆ ಪೆಂಡಿಂಗ್ ಇದ್ರೂ ಇರ್ಬೋದು, ಕಂಬಗಳು ಕೆಲವೊಂದು ಸ್ಟ್ರಕ್ಚರ್ಸ್ ಇನ್ನೂ ಕೂಡ ಇರ್ಬೋದು, ಇದೆಲ್ಲವೂ ಕೂಡ ಮುಗಿಯೋದಕ್ಕೆ ಮೇ ಬಿ ಟೈಮ್ ತಗೊಳ್ಬೋದು. ಇದೆಲ್ಲ ಆದ್ಮೇಲೆ ಕುಂಭಾಭಿಷೇಕ ಅನ್ನೋದನ್ನ ಮಾಡೋದು. ಈಗ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ, ಕುಂಭಾಭಿಷೇಕ ಅನ್ನುವಂಥದ್ದು ಅಫಿಷಿಯಲ್ ಆಗಿ ಆ ಟೆಂಪಲ್ನ ಎಲ್ಲ ವಿಷಯ ಮುಗಿದು ರೀ ಎನರ್ಜಿ ಕೊಟ್ಟು ಓಪನ್ ಮಾಡೋದೇ ಕುಂಭಾಭಿಷೇಕ. ಪ್ರಾಣ ಪ್ರತಿಷ್ಠೆ ಅನ್ನೋದು ಹಂಗಲ್ಲ. ಇದು ಈ ಹಿಂದೆ ಸೋಮನಾಥ ಟೆಂಪಲ್ನಲ್ಲೂ ಕೂಡ ಮೊದಲು ಪ್ರಾಣ ಪ್ರತಿಷ್ಠೆ ಮಾಡಿ ಒಂದು 30 ವರ್ಷ ಆದಮೇಲೆ ಆ ಟೆಂಪಲ್ನ ಕುಂಭಾಭಿಷೇಕ ಮಾಡಿದ್ರು. ಈಗ ನಿಮಗೆ ಇನ್ನೂ ಎಕ್ಸಾಂಪಲ್ ಕೊಡಬೇಕು ಅಂದರೆ, ನೀವು ಗ್ರಾಮೀಣ ಭಾಗಗಳನ್ನು ನೋಡಿದ್ರೆ ಕೆಲವು ದೇವರುಗಳೆಲ್ಲ ತೋಟದಲ್ಲೇ ಓಪನ್ ಸ್ಪೇಸಲ್ಲೇ ಇರುತ್ತೆ. ಅದಾದಮೇಲೆ ಯಾವತ್ತೋ ಒಂದಿನ ಅವ್ರು ಬೇಕು ಅಂದಾಗ ಒಂದು ಟೆಂಪಲ್ನ ಮಾಡ್ತಾರೆ, ಬಟ್ ಅಲ್ಲಿವರೆಗೂ ಅದೇ ಜಾಗದಲ್ಲಿ ಅದನ್ನು ಪೂಜೆ ಮಾಡ್ಬೋದು. ಅಫಿಷಿಯಲ್ಲಾಗಿ ಅದಕ್ಕೊಂದು ಎನರ್ಜಿ ಇರುತ್ತೆ, ಬರೋ ದರ್ಶನ ಮಾಡ್ಕೋಬೋದು, ಪೂಜೆನೂ ಮಾಡ್ಕೋಬೋದು. ನಂತರ ಅದಕ್ಕೊಂದು ಕುಂಭಾಭಿಷೇಕ ಅವೆಲ್ಲ ಬಂದ್ಬಿಟ್ಟು ಹೊಸ ಟೆಂಪಲ್ ಸ್ಟ್ರಕ್ಚರ್ ಎಲ್ಲ ಮುಗಿಸಿದ ಮೇಲೆ ಅದನ್ನು ಮಾಡ್ತಾರೆ. ಅದೇ ಕೆಲವು ಸಲ ಏನಾಗುತ್ತೆ, ಹೊಸ ಟೆಂಪಲ್ಲು ತುಂಬ ಚಿಕ್ಕದಾಗಿತ್ತು ಅಂತ ಅಂದರೆ ಎಲ್ಲವೂ ಮುಗಿದಿದ್ದ ಟೈಮಲ್ಲೇ ಕುಂಭಾಭಿಷೇಕ ದಿನಾನೇ ಪ್ರಾಣ ಪ್ರತಿಷ್ಠೆನೂ ಮಾಡ್ತಾರೆ. ಇದು ಕೂಡ ಕೆಲವೊಂದು ಕಡೆ ಉಂಟು. ಆದರೆ ಈ ಟೆಂಪಲ್ ಬಂದ್ಬಿಟ್ಟು ಭಾಳ ಭಾಳ ಬ್ರಾಡಾಗೂ ದೊಡ್ಡದಾಗೂ ಇರೋದ್ರಿಂದ ಪ್ರಾಣ ಪ್ರತಿಷ್ಠೆ ಪ್ರೊಸೆಸ್ನ ಇವಾಗ ಮಾಡ್ತವ್ರೆ, ಸೇಮ್ ಆಸ್ ಅವರು ಸೋಮನಾಥದಲ್ಲಿ ಪ್ರಾಕ್ಟೀಸ್ ಮಾಡ್ದಂಗೆ. ಈ ಉಳಿದಿರೋ ಕಟ್ಟಡಗಳು, ಸಣ್ಣ ಪುಟ್ಟ ಕಂಬಗಳು, ಸಣ್ಣ ಪುಟ್ಟ ದೇವಸ್ಥಾನಕ್ಕೆ ಬೇಕಿರೋ ಇನ್ನೊಂದು ಕೋ ಟೆಂಪಲ್ ಸಣ್ಣ ಪುಟ್ಟದ್ ಮಾಡೋದೆಲ್ಲ ಆ ಪ್ರೊಸೆಸ್ ಯಾವಾಗಲೂ ಅದು ನಡೀತಾ ಇರುತ್ತೆ. ಅದೆಲ್ಲ ಮುಗಿದಾಗ ಅದಕ್ಕೆ ಬೇಕಾಗಿರೋ ಸೆರೆಮನಿ ಅಲ್ಲೆಲ್ಲೇ ನಡೆಯುತ್ತೆ. ಕೆಲವೊಂದು ಸಲ ಎಲ್ಲವೂ ಸೇರಿಸಿ ಒಂದು ದೊಡ್ಡ ಕುಂಭಾಭಿಷೇಕ ಅಂತ ಮಾಡಿ ಅವತ್ತು ಅದನ್ನು ಮಾಡ್ತಾರೆ. ಈಗ ನಿಮಗೆ ಕ್ವಶನ್ ಬರ್ಬೋದು, ಹಂಗಾದರೆ ಇದು ಅಫಿಷಿಯಲ್ ಆಗಿ ಎಂಟೈರ್ ಟೆಂಪಲ್ ಕುಂಭಾಭಿಷೇಕ ಅಲ್ಲ ಅಂತೇಳಿ. ಹೌದು, ಇದು ಅಫಿಷಿಯಲಾಗಿ ಕುಂಭಾಭಿಷೇಕ ಅಂತ ಇಲ್ಲೋರು ಇದನ್ನು ಯಾರು ಹೇಳ್ಕೊಂಡಿಲ್ಲ, ಇದು ಪ್ರಾಣ ಪ್ರತಿಷ್ಠೆ ಅಂತಲೇ ಇದನ್ನು ಹೇಳ್ಕೊಂಡಿರೋದು. ಅದರಿಂದ ಏನಾದ್ರು ರಾಜಕೀಯ ಇದೆಯಾ ಅಂತ ಅಂದರೆ ಅಫ್ಕೋರ್ಸ್ ಇರ್ಬೋದು, ಯಾಕೆಂದರೆ ಕಂಪ್ಲೀಟ್ ಸ್ಟ್ರಕ್ಚರ್ ಮುಗಿದು ಕುಂಭಾಭಿಷೇಕ ಮಾಡೋಕ್ಕೆ ಟೈಮ್ ಆಗುತ್ತೆ, ಅಷ್ಟರೊಳಗೆ ಎಲೆಕ್ಷನ್ ಮುಗಿಯುತ್ತೆ ಅಂತಲೂ ಕೂಡ ಇದ್ರೂ ಇರ್ಬೋದು. ಈಗಿರುವಂಥ ಗೌರ್ಮೆಂಟ್ ಅದಕ್ಕೋಸ್ಕರ ಪ್ರಾಣ ಪ್ರತಿಷ್ಠೆನ ಅದನ್ನು ಅವರು, ಯಾಕೆಂದರೆ ಈ ಟೆಂಪಲಲ್ಲಿ ಆಗ್ತಿರುವಂಥ ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಸೆರೆಮನಿ ಯಾವುದು ಅಂದರೆ ಪ್ರಾಣ ಪ್ರತಿಷ್ಠೆ, ಹೀಗಾಗಿ ಇದನ್ನು ವೈಬ್ರೆಂಟ್ ಆಗಿ ಎಲೆಕ್ಷನ್ಗೆ ಮುಂಚೆ ನಾವು ಮಾಡಿದ್ವಿ ಅಂದರೆ ಒಂದು ಮಾಸ್ ಸಿಗುತ್ತೆ ಅಂತೇಳಿ ಅದನ್ನ ಹೇಳ್ಬೋದು. ಆದರೆ ಈ ರೀತಿ ಮಾಡೋದ್ರಿಂದ ಒಂದು ಡಿಸಡ್ವಾಂಟೇಜು ಅಲ್ಲಿ ಏನು ಅಂದರೆ, ಇಲ್ಲಿ ಅವರು ಪ್ರಾಣ ಪ್ರತಿಷ್ಠೆ ಮಾಡಿಬಿಟ್ರು ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಆಗ ಬೇರೆ ಬೇರೆ ಕಟ್ಟಡ ವರ್ಕ್ ಎಲ್ಲ ಮಾಡೋದಕ್ಕೆ ಕೆಲವು ಡಿಸ್ಟರ್ಬೆನ್ಸ್ ಆಗ್ಬೋದು. ಸೊ ಹೀಗಾಗಿ ಇದನ್ನು ಅವ್ರು ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ ಮಾಡ್ಬೋದಾಗಿತ್ತು. ಪ್ರಾಣ ಪ್ರತಿಷ್ಠೆನ ಜನರೆಲ್ಲರೂ ಸೇರಿ ಅಲ್ಲಿ ಇವರು ಹೋಗಿ ಮಾರನೇ ದಿವಸದಿಂದ ನುಗ್ಗಕ್ಕೆ ಬಿಡದೆ, ಪ್ರಾಣ ಪ್ರತಿಷ್ಠೆನ ಯಾವ ರೀತಿ ಇವರು ಅಡಿಕಲ್ಲು ಮಾಡುವಾಗ ಒಂದು ಫಂಕ್ಷನ್ ಮಾಡಿದ್ರು ಆ ಥರ ಇದನ್ನು ಮಾಡಿ ಕಂಪ್ಲೀಟ್ ಕುಂಭಾಭಿಷೇಕ ಆದಮೇಲೆ ಎಲ್ಲರಿಗೂ ಓಪನಿಂಗು, ಎಲ್ಲರಿಗೂ ಒಳಗಡೆ ಎಂಟ್ರಿಗೆ ಬಿಡ್ತೀವಿ ಅಂತೇಳಿ ಒಂದು ಸೆಟಪ್ನ ಮಾಡಿದರೆ ಬಹುಶಃ ಅದು ಇನ್ನೂ ಚೆನ್ನಾಗಿರೋದು. ಬಟ್ ಈಗ ಅವರು ಪ್ರಾಣ ಪ್ರತಿಷ್ಠೆ ಮಾಡಿ ಮಾರನೇ ದಿವಸದಿಂದ ಎಲ್ಲರೂ ಅಲ್ಲಿ ಓಡೋಕೆ ಶುರು ಮಾಡ್ತಾರೆ. ಆ ರೀತಿ ಮಾಡೋದ್ರಿಂದಾಗಿ ಬೇರೆ ಬೇರೆ ಕಟ್ಟಡ ಸ್ತಂಭಗಳು, ಬೇರೆ ಬೇರೆ ಉಳಿದಿರೋ ಕೆಲಸಗಳು ಮುಗಿಯೋಕ್ಕೆ ಇವ್ರ ಭಕ್ತರೆಲ್ಲ ಹೋಗಲ್ಲಿ ನುಗ್ಗಿ ಕುತ್ಕೊಂಬಿಟ್ರೆ ಈಗ ಹೊರಗಡೆಯಿಂದ ಒಂದು ಕಂಬ ರೆಡಿ ಮಾಡಬೇಕು, ತರೋಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ, ಪೇಂಟ್ ಹೊಡಿಬೇಕು ಒಂದು ಕಡೆ ಎಲ್ಲೋ, ಈ ರೀತಿ ಡಿಸ್ಟರ್ಬೆನ್ಸಸ್ ಇದರಿಂದಾಗಿ ಆಗ್ಬೋದು. ಅದು ಬಿಟ್ಟರೆ ಅಪಾರ್ಟ್ ಆಫ್ ದಟ್ ಮೇನ್ ವಿಗ್ರಹ ಗರ್ಭಗುಡಿ ಇದೆ, ಆ ಗರ್ಭಗುಡಿಯಲ್ಲಿರುವಂಥ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡೋದ್ರಿಂದ ದರ್ಶನ ಅಫಿಷಿಯಲಾಗಿ ಯಾರು ಬೇಕಾದ್ರೂ ಮಾಡ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ಪ್ರಾಣ ಪ್ರತಿಷ್ಠೆ ಮಾಡಿದ್ಮೇಲೆ ಎಲ್ಲರೂ ಎಂಟ್ರಿ ಆಗಿ ಈಗ ದರ್ಶನಕ್ಕೆ ಬಿಡ್ತಾರೆ. ಬಟ್ ಪ್ರಾಣ ಪ್ರತಿಷ್ಠೆ ಮಾಡಿ ರೆಗ್ಯುಲರಾಗಿ ನಡೆಯುವಂಥ ಪೂಜೆಯನ್ನು ಅಲ್ಲಿರುವಂಥ ಕೆಲವರಿಂದ ಮಾಡಿಸಿ ಕಂಪ್ಲೀಟ್ ಕುಂಭಾಭಿಷೇಕ ಆದಮೇಲೆ ಎಲ್ಲರನ್ನೂ ಒಳಗಡೆ ಎಂಟ್ರಿ ಬಿಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಬಟ್ ಇದೊಂದು ಆಲ್ಟರ್ನೇಟಿವ್ ಆಗಿ ಮಾಡ್ತಿದ್ದಾರೆ. ಈಗ ಶಂಕರಾಚಾರ್ಯರು ಅವರು ಇವರು ಎಲ್ಲ ಇದು ವಿಧಿವಿಧಾನ ಥರ ಇಲ್ವಲ್ಲ ಅಂತ ಕೇಳ್ತವರಲ್ಲ, ಅದರಲ್ಲಿ ಏನಾದ್ರು ಫ್ಯಾಕ್ಟ್ ಆಯ್ತಾ ಅಂತ ಕೇಳಿದ್ರೆ ಆ ರೀತಿ ಏನು ಅದರಲ್ಲಿ ಇಲ್ಲ. ಕಾರಣ ಏನು ಅಂದರೆ ಎಲ್ಲ ದೇವಸ್ಥಾನಕ್ಕೂ ಅದರದೇ ಆಗಿರೋ ಆಗಮ ಶಾಸ್ತ್ರ ಅಂತ ಇರುತ್ತೆ, ಅವ್ರಿಗೆ ಆಗಿರುವಂಥ ಒಂದು ಕೆಲವು ಸಂಪ್ರದಾಯಗಳಿರುತ್ತೆ. ಉದಾಹರಣೆಗೆ ನಿಮ್ಮಲ್ಲಿ ಕೆಲವರಿಗೆ ಕ್ವಶನ್ ಇರ್ಬೋದು, ಇದನ್ನು ಪ್ರೈಮ್ ಮಿನಿಸ್ಟರ್ ಹೋಗಿ ಮಾಡ್ತಾ ಇದಾರಲ್ಲ, ಇವ್ರು ಹೋಗಿ ಐಡಿಯಲ್ಗೆ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಅಂತ ಕೇಳ್ಬೋದು. ಆ ರೀತಿ ಏನು ಮಾಡಲ್ಲ ಅಲ್ಲ. ಅದಕ್ಕೆ ಅಂತ ಕೆಲವು ಅರ್ಚಕರು ಅದನ್ನು ತಂತ್ರ ಮಂತ್ರ ಮಾಡೋಕ್ಕೆ ಕೆಲವರು ಇರ್ತಾರೆ, ಜೊತೆಗೆ ಅಲ್ಲಿಗೆ ಅಂತ ಒಂದು ಸಂಪ್ರದಾಯನ ಫಾಲೋ ಮಾಡ್ಕೊಂಡಿರುವಂಥ ಕೆಲವು ಫ್ಯಾಮಿಲಿ ಇರುತ್ತೆ, ಅವ್ರು ಕೂತ್ಕೊಂಡು ಇದೆಲ್ಲ ಮಾಡ್ತಾರೆ. ಆದರೆ ಪ್ರೈಮ್ ಮಿನಿಸ್ಟರ್ ಅದರಲ್ಲಿ ಒಂದು ಮುಂಚೂಣಿಲಿ ಕೂತ್ಕೊಂಡು ಭಾಗವಹಿಸ್ತಾರೆ. ಅವ್ರು ಭಾಗವಹಿಸೋದನ್ನು
ಹೈಲೈಟ್ ಆಗಿ ದೊಡ್ಡದಾಗಿ ಎಲ್ಲ ಕಡೆ ತೋರಿಸಲ್ಪಡುತ್ತೆ. ಅದನ್ನ ನಾವು ಹೇಳ್ಬೋದೇ ಹೊರತು ಇವರೇ ಹೋಗಿ ಅದಕ್ಕೆ ಐಡಿಯಲ್ಗೆ ಒಂದು ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಅಂತ ಆ ಥರ ಅರ್ಥದಲ್ಲಿ ಇದಿಲ್ಲ. ಅದನ್ನು ಕೆಲವರು ಅಪಾರ್ಥ ಮಾಡ್ಕೊಂಡಿದ್ದೀರಾ, ಅದನ್ನು ಕೆಲವರು ಮಾಡೋವಂಥ ಪ್ರೋಸೆಸ್ನ ಮಾಡೋವಂಥವ್ರು ಇದ್ದಾರೆ, ಅವ್ರ ಜೊತೆಗೆ ಸೇರಿ ಇವ್ರು ಮಾಡ್ತಾರೆ ವಿನಃ ಇವರೇ ಹೋಗಿ ಎಲ್ಲದನ್ನು ಅದನ್ನೆಲ್ಲ ಪುರೋಹಿತರು ಮಾಡೋ ಕೆಲಸ ಇವ್ರು ಮಾಡಲ್ಲ. ಅದನ್ನು ನೀವು ತಿಳ್ಕೋಬೇಕು. ಅದಾದಮೇಲೆ ಇನ್ನೂ ಕೆಲವರು ಡೌಟ್ಸ್ನ ಕೇಳ್ತಿದ್ರು, ಶಂಕರಾಚಾರ್ಯರೆಲ್ಲ ಕೆಲವರು ಅಪೋಸ್ ಮಾಡ್ಬೋದು, ಆ ರೀತಿ ಎಲ್ಲ. ಯಾಕೆಂದರೆ ಈ ಟೆಂಪಲ್ ಬಂದು ರಾಮ ಜನ್ಮಭೂಮಿ ಅನ್ನೋಂಥ ಟೆಂಪಲ್ ಬರೋದಾದರೆ ವೈಷ್ಣವ ಸಂಪ್ರದಾಯದಲ್ಲಿ ಬರುತ್ತೆ. ಬಹುತೇಕ ವೈಷ್ಣವ ಸಂಪ್ರದಾಯ ವಿಶಿಷ್ಟಾದ್ವೈತ ಮತ್ತು ನಾರ್ತಲ್ಲಿ ಕೆಲವೊಂದು ಸೆಕ್ಟ್ಗಳಿದ್ದಾವೆ, ಅವರ ಸಂಪ್ರದಾಯದಲ್ಲಿ ಇದನ್ನು ಮಾಡೋವಂಥದ್ದು. ಶಂಕರಾಚಾರ್ಯರು ಆಲ್ಮೋಸ್ಟ್ ಇವರು ಅದ್ವೈತ ಫಿಲಾಸಫಿಲಿ ಇರೋವಂಥವ್ರು. ಶಂಕರಾಚಾರ್ಯರ ಮೂಲಕ ಸ್ಥಾಪನೆ ಆಗಿದ್ದು ಇವ್ರಿಗೆ ಇರುವಂಥ ಕೆಲವು ಸಂಪ್ರದಾಯಗಳು ಅವ್ರಿಗಿರುವಂಥ ಸಂಪ್ರದಾಯದಲ್ಲಿ ಡಿಫ್ರೆನ್ಸ್ ಬರುತ್ತೆ. ಅದು ಎಲ್ಲ ಕಾಲದಲ್ಲೂ ಇರುತ್ತೆ, ಎಲ್ಲ ಕಡೆಯಲ್ಲೂ ಕೆಲವೊಂದು ಸಂಪ್ರದಾಯಗಳನ್ನ ಅವರು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಲ್ಲಿ ನಡ್ಕೊಳ್ಳೋವಂಥವ್ರು ಬೇರೆ ಥರ ಇರುತ್ತೆ. ಇದು ಎಲ್ಲ ಕಡೆ ಇದ್ದಿದ್ದೆ, ಇದನ್ನು ದೊಡ್ಡದಾಗಿ ನೋಡುವಂಥ ಅವಶ್ಯಕತೆ ನನಗೆ ಗೊತ್ತಿರೋಂಗಿಲ್ಲ. ಅಪಾರ್ಟ್ ಆಫ್ ದಟ್ ಮಿಕ್ಕಿರೋ ಟೆಂಪಲ್ ವರ್ಕ್ಸ್ ಆಗಲಿ ಅವೆಲ್ಲವೂ ಕೂಡ ಆಗಮ ಶಾಸ್ತ್ರ, ಅದಕ್ಕೆ ಅಂತ ಇರುವಂಥ ಶಿಲ್ಪಶಾಸ್ತ್ರ ಮತ್ತು ಮಂತ್ರ ಇದೆಲ್ಲವೂ ಕೂಡ ನಾರ್ಮಲಾಗಿ ಎಲ್ಲ ಟೆಂಪಲಲ್ಲೂ ಹೇಗಿರುತ್ತೆ ಅಲ್ಲಿ ಅದೇ ಥರನೇ ಇಲ್ಲೂ ನಡೆಯುತ್ತೆ. ಬಟ್ ಇದು ಕುಂಭಾಭಿಷೇಕ ಅಲ್ಲ, ಟೆಂಪಲ್ ಓಪನಿಂಗ್ ಅಲ್ಲ, ಇದು ಐಡಲಿಗೆ ಪ್ರಾಣ ಪ್ರತಿಷ್ಠೆ, ಆ ಐಡಲಿಗೆ ಜೀವ ಕೊಡೋದು, ಅದನ್ನು ನೀವು ತಿಳ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ. ಧನ್ಯವಾದ.